ಅರಸಿಕೆರೆ ಫೈಟ್ ಜೋರಾಗ್ತಾನೇ ಇದೆ ಹೀಗಾಗಿ ಶಿವಲಿಂಗೇಗೌಡರು ಈಗ ಪಕ್ಷ ಬಿಡುವಂಥ ಸಾಧ್ಯತೆಗಳು ದಟ್ಟ ಆಗ್ತಾ ಇದೆ ಹೀಗಾಗಿ ಇವತ್ತು ಜೆ ಡಿ ಎಸ್ ಕಾರ್ಯ ಭಾರತ ಮಟ್ಟದ ಕಾರ್ಯಕರ್ತರ ಸಮಾವೇಶ ಇವತ್ತು ಅರಸಿಕೆರೆಯಲ್ಲಿ ಆಯೋಜನೆಗೊಂಡಿದೆ ನಮ್ಮೊಂದಿಗೆ ಈ ಬಗ್ಗೆ ಮಾತಾಡಲಿಕ್ಕೆ ಜೆ ಡಿ ಎಸ್ ಮುಖಂಡರಾಗಿರ್ತಕ್ಕಂಥ ಬಿ ಎಸ್ ಅಶೋಕ್ ಅವರು ಇದ್ದಾರೆ ಸರ್ ಇವತ್ತು ಬೃಹತ್ ಸಮಾವೇಶ ಒಂದು ಆಯೋಜನೆ ಮಾಡಿದ್ದೀವಿ ಸರ್ ಈ ಸಮಾವೇಶಕ್ಕೆ ಶಾಸಕರಿಗೆ ಏನಾದರೂ ಆಹ್ವಾನ ಇದೆ ಏನು ಸರ್ ಶಾಸಕರಿಗೆ ರೇವಣ್ಣ ಸಾಹೇಬರು ಪ್ರಜ್ವಲ್ ಸಾಹೇಬರು ಆಹ್ವಾನ ಕೊಟ್ಟಿದ್ದಾರೆ ಇವತ್ತು ಕೂಡ ಈ ಸಭೆಗೆ ಬಂದು ಉಳ್ಕೊಂಡ್ರೆ ಅವರೇ ಮುಂದಿನ ಅಭ್ಯರ್ಥಿ ಅಂತ ರೇವಣ್ಣ ಸಾಹೇಬರು ಪ್ರಜ್ವಲ್ ಸಾಹೇಬರು ಹೇಳಿದ್ದಾರೆ ಮೊನ್ನೆ ಮಾಧ್ಯಮ ಮುಖಾಂತರನೂ ಮಾಹಿತಿನ ಕೊಟ್ಟಿದ್ದಾರೆ ಅವ್ರು ಹೇಳೋದು ತೋರಿಕೆಗಷ್ಟೇ ಹೇಳ್ತಾರೆ ಮೇಲೆ ಒಂದು ಹೇಳ್ತಾರೆ ಕೆಲವೊಂದು ಹೇಳ್ತಾರೆ ಬೇಡ ಅಂತಾರೆ ಅಂತ ಹೇಳಿ ಇಲ್ಲ ಇಲ್ಲ ಇವರು ಕಾಂಗ್ರೆಸ್ ನಾಯಕರು ಸತತ ಸಂಪರ್ಕದಲ್ಲಿ ಇದ್ರೆ ಇನ್ನ ನಿನ್ನೆ ಮೊನ್ನೆ ಒಂದು ಆಡಿಯೋ ವೈರಲ್ ಆಗಿದೆ ಅವರೇ ಮಾತಾಡೋರು ತಾವೇ ಮಾಧ್ಯ ಬಿತ್ತರಿಸಿದಿರಾ ಅವರು ಕಾಂಗ್ರೆಸ್ಗೆ ಹೋದ್ರೆ ನಾನು ಐವತ್ತು ಸಾವಿರ ನೀಡಲು ಗೆಲ್ತೀನಿ ಅಂತ ಹೇಳಿ ಕಾಂಗ್ರೆಸ್ಗೆ ಹೋಗ್ಲಿಕ್ಕೆ ಆಲ್ರೆಡಿ ಎಲ್ಲ ಸಿದ್ಧತೆಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ ನಮ್ಮ ನಾಯಕರ ಜೊತೆ ಒಂದು ವರ್ಷದಿಂದಲೂ ಕೂಡ ಸಂಪರ್ಕದಲ್ಲಿ ಇಲ್ಲ ಜನತಾ ಮಾಡಿದ್ರಲ್ಲೂ ಬರಲಿಲ್ಲ ಆಪ್ ಅಲ್ಲಿ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಕಾರ್ಯಕ್ರಮ ಬಳಕೆ ನೆಲಮಂಗಲ ಯಾವುದೇ ಶಾಸಕಾಂಗ ಸಭೆಗೆ ಇವರು ಹೋಗ್ತಾ ಇಲ್ಲ ನಮ್ಮ ನಾಯಕರಿಂದ ಅಂತರ ಕಾಯ್ಕೊಂಡು ಬರ್ತಾ ಇದ್ದಾರೆ ಸರ್ ಇವತ್ತಿನ ಕಾರ್ಯಕ್ರಮ ಕಾರ್ಯಕ್ರಮ ತಯಾರಿಗಳು ಎಷ್ಟು ಸಾವಿರ ಜನ ಸೇರ್ಬೋದು ಏನೇನು ತಯಾರಿ ಮಾಡ್ಕೊಂಡು ಮೂವತ್ತು ಸಾವಿರ ಜನ ಕಾರ್ಯಕರ್ತರು ಸೇರ್ತಾರೆ ಬೃಹತ್ ಕಾರ್ಯಕರ್ತರ ಸಮಾವೇಶ ನಡೀತಾ ಇದೆ ಆರೀಕೆರಲ್ಲಿ ಮೂವತ್ ಸಾವಿರ ಜನ ಸೇರ್ತಾರೆ ನಿರೀಕ್ಷೆ ಇದೆ ಇವತ್ತು ಆ್ಯಕ್ಚುಲಿ ಈಗ ಆ ವರ್ಷ ಶಿವಲಿಂಗೇಗೌಡರ ಏನಾದರೂ ಕಾರ್ಯಕ್ರಮ ಬಂದಿಲ್ಲ ಅಂದ್ರೆ ಇವತ್ತು ಕ್ಯಾಂಡಿಡೇಟ್ ಏನಾದ್ರು ಅನೌನ್ಸ್ ಮಾಡ್ಬೋದಾ ಏನು ನಿರೀಕ್ಷೆ ಇದೆ ಸರ್ ಅಂತ ಅದು ಕುಮಾರಣ್ಣರು ಕೇಳಬೇಕು ರೇವಣ್ಣ ಸಾಹೇಬ್ರಿಗೆ ಕೇಳಬೇಕು ಅಂದ್ರೆ ಈಗ ಆ ಶಿವಲಿಂಗೇಗೌಡನ್ನ ಹೊರತುಪಡಿಸಿ ಈ ಕ್ಷೇತ್ರದಲ್ಲಿ ಬೇರೆಯವ್ರು ಗೆಲ್ಲಕ್ಕೆ ಸಾಧ್ಯ ಇದೆ ಅಥವಾ ಪಕ್ಷ ಸಂಘಟನೆ ಹೆಂಗಿದೆ ಸರ್ ಜೆಡಿಎಸ್ ಸಂಘಟನೆ ಅಂತ ಹೇಳಿ ಖಂಡಿತ ಇದೆ ಇಲ್ಲಿ ಡಿ ಎಸ್ ಅನ್ನಲ್ಲ ಹಾಸನ ಜಿಲ್ಲೆ ಜೆ ಡಿ ಎಸ್ಸಿನ ತವರು ಜಿಲ್ಲೆ ದೇವೇಗೌಡರು ಶಿವಲಿಂಗೇಗೌಡರ ನಂತರ ಬಹಳಷ್ಟು ನಾಯಕರನ್ನ ಹುಟ್ಟಾಕಿದ್ದಾರೆ ದೇವೇಗೌಡರ ನಂತರ ಫ್ಯಾಕ್ಟ್ರಿ ಇದ್ದಂಗೆ ಬಹಳಷ್ಟು ನಾಯಕರನ್ನ ಭಾಳಷ್ಟು ಜನ ಬಿಟ್ಟೋಗಿದ್ದಾರೆ ಮತ್ತೆ ಹೊಸ್ದಾಗ ಹೊಸ್ದಾಗ ಹುಟ್ಟಾಗ್ತಾನೆ ಇದ್ದಾರೆ ಶಿವಲಿಂಗಿಗೂಡ್ರೂ ಹುಟ್ಟಾಗ್ದೋರು ದೇವೇಗೌಡರೇ ಹಾಗಾಗಿ ಈ ಜೆ ಪಕ್ಷಕ್ಕೆ ಕಾರ್ಯಕರ್ತರ ಶಕ್ತಿ ಬರ್ತು ಇಂಥ ಎಷ್ಟೇ ಜನ ಬಿಟ್ಟೋರು ಕೂಡ ಜೆಡಿಎಸ್ ಮತ್ತೆ ಹಾಸನ ಜಿಲ್ಲೆಯಲ್ಲಿ ಏಳು ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಅನುಮಾನನೇ ಇಲ್ಲ ನಂಗೆ ಶಿವಲಿಂಗಿ ಅವರು ಹೇಳೋದು ನನಗೊಂದಿಷ್ಟು ಅವಮಾನಗಳಾಯಿತು ನಂಗೆ ಮೋಸ ಮಾಡಿದ್ರು ಅಂತೇಳಿ ಪ್ರತಿ ಸಲ ಹೇಳ್ತಾರೆ ಜನರಿಗೆಲ್ಲ ಗೊತ್ತು ಜನರು ಕೇಳ್ತೀನಿ ಜನರ ಅಭಿಪ್ರಾಯ ಕೇಳಿ ನಾ ಒಂದು ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿ ಅವ್ರು ಮೋಸ ಆಗಿದೆ ಹೌದು ಏನು ಮೋಸ ಆಗಿಲ್ಲ ಅವರು ಕಾಂಗ್ರೆಸ್ ಹೋಗೋಕೆ ಸಲುವಾಗಿ ಇದೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಸನ್ಮಾನ್ಯ ರೇವಣ್ಣ ಅವರು ಈಗ ಎರಡು ತಿಂಗಳ ಒಂದು ಸಭೆ ನಡೀತು ಸಹಕಾರ ಸಾಪ್ತಾ ಅಂತೇಳಿ ಆ ಸಹಕಾರ ಸಾಬ್ಲಿಂಗಣ್ಣ ಬಿಟ್ಟು ಬಿಟ್ಟೋಗ್ಬೇಡ ಕಾಂಗ್ರೆಸ್ಗೆ ಹೋಗಿ ಕೆಡಬೇಡ ನನಗೆ ಮಂತ್ರಿ ಸ್ಥಾನ ಬೇಡ ನಾನು ನಿನಗೆ ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಸುಮಾರು ಮೂರು ಸಾವಿರ ಜನ ಕಾರ್ಯಕರ್ತರು ಸೇರಿದ್ರು ಆ ಸಭೆಯಲ್ಲೂ ಕೂಡ ರೇವಣ ಸಾಹೇಬ್ರು ಹೇಳಿದರು ನಿನಗೆ ಮಿನಿಸ್ಟ್ರು ಕೊಡ್ತೀನಪ್ಪ ನೀನು ಬಿಟ್ಟು ಹೋಗೋದು ಬೇಡ ಅಂತ ಹೇಳಿ ಅವರು ಮಿನಿಸ್ಟ್ರ್ ಆಗ್ಬೋದು ಕಾಂಗ್ರೆಸ್ಗೆ ಹೋದ್ರೆ ಅಂತ ಹೋಗ್ತಾ ಇದ್ದಾರೆ ಹೊರತು ನಮ್ಮ ನಾಯಕರ ಜೊತೆ ಸುಮ್ಮನೆ ಇಲ್ಲದ ಸಲದ ಆರೋಪ ಮಾಡ್ತಾರೆ ಅವರು ಕಾಂಗ್ರೆಸ್ ನಾಯಕರಿಗೆ ಹತ್ರ ಆಗಿ ಭಾಳ ದಿವಸ ಆಯಿತು ತಾವೇ ನೋಡ್ಬೋದು ಎಲ್ಲೇ ಹೋದರೂ ಕೂಡ ಅವ್ರು ಮಾಧ್ಯಮದಲ್ಲಿ ಹೇಳ್ತಾ ಇರ್ತಾರೆ ನಾನು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದಮೇಲೆ ಎರಡು ಸಾರಿ ಗೆದ್ದೆ ಎರಡು ಸಾರಿಗೆ ಗೆದ್ದೆ ಅಂತ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದಮೇಲೆ ಒಂದೇ ಚುನಾವಣೆ ನಡೆದಿರೋದು ಎರಡು ಚುನಾವಣೆ ನಡೆದಿಲ್ಲ ಸದನದಲ್ಲೂ ಕೂಡ ಹೇಳ್ತೇನೆ ಇರ್ತಾರೆ ನಮ್ಮ ನಾಯಕರಿಂದ ಅಂತರ ಕಾಯ್ದುಕೊಂಡು ಬರ್ತಾನೆ ಇದ್ದಾರೆ ಅವರು ಜೆಡಿಎಸ್ ಕ್ಯಾಂಡಿಡೇಟ್ ಯಾರು ಸರ್ ಆಕೆ ಕಾಂಗ್ರೆಸ್ಗೆ ಹೋದರೆ ಕಾಂಗ್ರೆಸ್ಗೆ ಹೋದ್ರೆ ಜೆಡಿಎಸ್ ಕ್ಯಾಂಡಿಡೇಟ್ ಯಾರು ಏನು ನೀವೇನೋ ಎಸ್ಪಿರೆಂಟಾ ಏನು ಸರ್ ಅಂತ ಹೇಳಿ ಜೆಡಿಎಸ್ ಇಲ್ಲಿ ಬೃಹಧಾಕಾರವಾಗಿ ಇದೆ ಹಾಸನ ಜಿಲ್ಲೆ ಇದೆ ರೇವಣ್ಣ ಸಾಹೇಬರು ಕುಮಾರ್ರು ಯಾರನೇ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ ನಮ್ಮ ಕಾರ್ಯಕರ್ತರಿಗೆ ಗೆಲ್ಲಸಂಥ ಶಕ್ತಿ ಇದೆ ಅವ್ರು ಯಾರನ್ನೇ ಅಭ್ಯರ್ಥಿ ಮಾಡಿದ್ರು ಕೂಡ ನಮ್ಮ ಕಾರ್ಯಕರ್ತರು ಅರ್ಸಿಗಿರಲಿ ಜೆ ಡಿ ಎಸ್ ಎಮ್ ಎಲ್ ಎನ ಗೆಲ್ಸ ಶಕ್ತಿ ನಮ್ಮ ಕಾರ್ಯಕರ್ತರಿಗೆ ಇದೆ ಇದಿಷ್ಟು ಬಿ ಎಸ್ ಅಶೋಕ್ ಅವರ ಮಾತುಗಳು ಅಂದರೆ ಇಲ್ಲಿ ಟಿ ಎಸ್ ಅಶೋಕ್ ಬಿ ಎಸ್ ಅಶೋಕ್ ಅವರ ಮಾತುಗಳು ಯಾಕಂದ್ರೆ ಇಲ್ಲಿ ಯಾರಿಗೆ ಕೊಟ್ಟರು ಕೂಡ ಗೆಲ್ಸ್ಕೊಂಡು ಬರ್ತೇವೆ ನಾನು ಸಾಮಾನ್ಯ ಕಾರ್ಯಕರ್ತನ ಮಾತನ್ನು ಹೇಳ್ತಾರೆ ಅದೇ ಅದೇ ರೀತಿಯಾಗಿ ಇಲ್ಲಿಗೆ ಏನಾದರೂ ಶಿವಲಿಂಗೇಗೌಡರು ಏನಾದರೂ ಬಂದು ನಾನೇ ಪಕ್ಷಕ್ಕೆ ಅಂದರೆ ಈ ಜೆ ಡಿ ಎಸ್ ಈಗ ಕಾರ್ಯಕ್ರಮಕ್ಕೆ ಬಂದು ಏನಾದರೂ ಇದ್ರೆ ಅವ್ರನ್ನ ಕೂಡ ಅಭ್ಯರ್ಥಿ ಮಾಡಿಕೊಂಡು ಗೆಲ್ಲಿಸಲಿಕ್ಕೂ ಕೂಡ ತಯಾರಿದ್ದೀವಂತ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು ಹಾಸನ ಫ್ರೀಡಮ್ ಆ್ಯಪಲ್ಲಿ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ